ಫಸ್ಟ್ ಇಯರ್ ಇಂದ ಒಟ್ಟಿಗೆ ಓದ್ತಾ ಇದೀವಿ ಒಳ್ಳೆ ಹುಡುಗ ನೋಡ್ತಾ ಇದೀನಿ ಚೆನ್ನಾಗಿದಾನಾ ತುಂಬಾನೇ ಚೆನ್ನಾಗಿದಾನೆ ಆದ್ರೆ ಫ್ರೆಂಡ್ಶಿಪ್ ಇಂದ ಮುಂದೆ ಹೋಗ್ತಾ ಇಲ್ಲ ಅವನೇ ಏನಾದರೂ ಹೇಳಲಿ ಅಂತ ಕಾಯ್ತಾ ಇದೀನಿ ಹಾಗಾದ್ರೆ ಅಮ್ಮರ ಕಡೆಯಿಂದ ಓಕೆ ಇವಾಗ ನೀ ಫೋನ್ ಕೊಡು ಕೊಡಲ್ಲ ಕೊಡು ನೀ ಹೆಸರು ಹೇಳೋವರೆಗೂ ನಾನು ಪ್ಲೀಸ್ ಕಣೆ ಸಾವಿತ್ರಿ ಸಾವಿತ್ರಿ ಪ್ಲೀಸ್ ಫೋನ್ ಕೊಡ್ತೀನಿ ಪ್ಲೀಸ್ ಕಣೆ प्लीज फोन करो ना हेल्प देनी कोड़ो 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 प्लीज आर्यन आर्यन प्लीज निम्स कोड़ो आर्यन मतलब लाइब्रेरी होगी बुक एक्सचेंज मार्स पे को नो वे अप्रूपक सिक्की दिया इवत नान हेल्प दा केल्टिया नान हेल्प कर को नोक्ती वालिक बर्थिया दिल्ली के फर्स्ट टू पीवीआर खोगना लव एट फर्स्ट साइट अंत फिल्म रिलीज आगे दे अदाद मेल जयनगर खोगना इटालियन रेस्टोरेंट खोगी दिल्ली के मुंचे बैंक होगी लोन अप्लाई मार्बे को ಯಾಕೆ ನೀ ಹೇಳಿದ ಕಡೆಲ್ಲ ಹೋಗಕನ ಅದು ದುಡ್ಡಿಲ್ಲ ಅದಕ್ಕೆ ಅಯ್ಯೋ ನಾನು ನಿನಗೆ ದುಡ್ಡು ಖರ್ಚು ಮಾಡು ಅಂತ ಹೇಳಲಿಲ್ಲ ಕಣೋ ಪ್ಲೀಸ್ ಅಮೃತ ನೀ ನನ್ನ ಸಿನಿಮಾ ಕರ್ಕೊಂಡು ಹೋಗ್ತ್ಯಾ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಊಟ ಕೊಡಿಸ್ತ್ಯಾ ನನಗೆ ಮುಜುಗರ ಆಗುತ್ತೆ ಐ ಫೀಲ್ ಅನ್ಕಂಫರ್ಟಬಲ್ ಈ ಆರ್ಗ್ಯುಮೆಂಟ್ ಇಂದ ಮೂವಿ ಮಿಸ್ ಆಗೋದು ಬೇಡ ಬಾ ಹೋಗೋಣ ಒನ್ ಕಂಡೀಷನ್ ನೀನು ನನ್ನ ಸ್ಕೂಟರ್ ಅಲ್ಲಿ ಬರಬೇಕು ಇಷ್ಟು ಫ್ರೆಂಡ್ಲಿ ಆಗಿರೋ ಚಿಕ್ಕಮ್ಮನ ಹತ್ರ ಯಾಕೆ ಇಷ್ಟು ನಾಟಕ ಮಾಡ್ತಿದ್ದೀಯಾ ನಾನೇನು ಬೇರೆಯವರ ತರ ನ್ಯಾರೋ ಮೈಂಡೆಡ್ ಅಲ್ಲ ಆದ್ರೆ ಅವನ್ ಕಿತ್ತೋಗಿರೋ ಸ್ಕೂಟರ್ ನೋಡಿದ್ರೆ ಅವನ್ ಬ್ಯಾಕ್ ಗ್ರೌಂಡ್ ಬಗ್ಗೆನೇ ಅನುಮಾನ ಅದನ್ನೆಲ್ಲ ನೀನು ನೋಡಬೇಕು ಅಮೃತ ನರಸಿಂಹರಾವ್ ಅವ್ರ ಮಗಳು ನೀನು ಎಲ್ಲಿ ನೋಡಿದ್ರಿ ಎಲ್ಲೋ ನೋಡಿದೆ ದಟ್ ಡಸಂಟ್ ಮ್ಯಾಟರ್ ಆದ್ರೆ ಹುಡುಗ ಮಾತ್ರ ಹ್ಯಾಂಡ್ಸಮ್ ಆಗಿದಾನೆ ಚಿಕ್ಕಮ್ಮ ಈ ವಿಷಯನ ಯಾರತ್ರನೂ ನೀ ಹೇಳಿದ್ರೆ ನೀ ನನ್ನ ಜೊತೆ ಸರಿಯಾಗಿದ್ರೆ ಸರಿ ನಾನು ಈ ವಿಷಯ ಯಾರಿಗೂ ಹೇಳಲ್ಲ ಇಲ್ಲದೆ ಇದ್ರೆ ಗೊತ್ತಲ್ಲ ನಾನು ಇದಕ್ಕೆ ಯಾವ ರೂಪ ಕೊಟ್ಟು ಹೇಗೆ ಮಾಡ್ತೀನಿ ಅಂತ ಡಾಕ್ಟರ್ ಜಯಂತ್ ಅವರು ಫೋನ್ ಮಾಡಿದ್ರು ಇನ್ನೊಂದು ಎರಡು ಸಲ ಬಂದು ನೋಡ್ಸಿ ಅಂದ್ರು ಈಗ ಅದು ಯಾವುದ್ರ ಅಗತ್ಯನೂ ಇಲ್ಲ ಕಣೆ ಇವ್ರು ಇವಾಗ ಆರಾಮಾಗಿದ್ದಾರೆ ಬದಲಾಗಿದ್ದಾರೆ ಹಾಗಲ್ಲ ಅಕ್ಕ ಪರಶುರಣ್ಣ ಬದಲಾದ್ರೆ ಒಳ್ಳೇದೇ ನಿನ್ ಸುಖ ದುಃಖ ಬೇರೆಯವರ ಮೇಲೆ ಯಾಕೆ ನಿಲ್ಬೇಕು ಹೇಳು ನೀನ್ ಗಟ್ಟಿಯಾಗಿರ್ಬೇಕು ನಾಳೆ ದಿನ ಯಾರಾದರೂ ಹೆಚ್ಚು ಕಡಿಮೆ ನಡ್ಕೊಂಡ್ರೂ ನೀನ್ ಧೈರ್ಯ ಕಳ್ಕೋಬಾರ್ದು ಯಾಕೆಂದ್ರೆ ನೀನ್ ಚೆನ್ನಾಗಿದ್ರೆ ಪುಟ್ಟಿನೂ ಚೆನ್ನಾಗಿರ್ತಾಳೆ ನಮ್ಮ ನಮ್ಮ ಗಂಡಂದ್ರ ಮೇಲೆ ನಮ್ಮ ಸುಖ ದುಃಖ ಅವಲಂಬಿಸಿರುತ್ತೆ ನಮಗೆ ಇಷ್ಟ ಇರಲಿ ಬಿಡ್ಲಿ ಅದು ಬೇರೆ ಸುಮ್ಯಕ್ಕ ಕಾರಣ ಬೇರೆ ಬೇರೆ ಕಣೆ ಪರಿಣಾಮ ಒಂದೇ ಸಾವಿತ್ರಿ ನಾನು ಆರ್ಯನ್ ಜೊತೆಗೆ ಇರೋದನ್ನ ಅಹಲ್ಯ ಚಿಕ್ಕಮ್ಮ ನೋಡಿದಾರೆ ಅದಕ್ಕೆ ಎಲ್ಲ ಗೊತ್ತಿದ್ದು ಪೆದ್ಪೆದ ಕೇಳ್ತೀಯಲ್ಲ ನನ್ನನ್ನ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾರೆ ಅವ್ರು ಯಾಕೆ ನಿನ್ನನ್ನು ಹೆದರಿಸ್ತಾರೆ ನೀನು ಈ ವಿಷಯ ನಿಮ್ಮ ಅಪ್ಪಂಗೆ ಹೇಳಿಲ್ಲ ಅಂತ ತಾನೆ ಹೇಳ್ಬಿಡು ಅಪ್ಪಂಗೆ ಹೇಳುವಂಥದ್ದು ಇನ್ನೂ ಏನೂ ಆಗೇ ಇಲ್ವಲ್ಲೇ ಏನ್ ಹೇಳಬೇಕು ಅಪ್ಪನಿಗೆ ಹೆಂಗಿದ್ರೆ ಸಮಾಚಾರನ ಮಾತಾಡ್ಕೊಳ್ಳಿ ಇಲ್ಲ ಹಾಗೇನಿಲ್ಲ ಮಾತಷ್ಟೇ ಹೇಳಿ ಅಮೃತ ನಾಳೆ ಸಾವಿತ್ರಿನ ಶಾಪಿಂಗ್ ಕರ್ಕೊಂಡು ಹೋಗು ಸರಿ ಅಲ್ಲ ಶಾಪಿಂಗ್ ನನಗೇನು ತಗೊಳ್ಳೋದಿಲ್ಲ ಇನ್ನು ಎರಡು ದಿನದಲ್ಲೇ ಕಾಲೇಜ್ಗೆ ಹೋಗ್ತೀಯಾ ಸ್ಟೇಷನರಿ ಬುಕ್ಸ್ ಬಟ್ಟೆ ಅಂತ ಏನು ತಗೊಳ್ಳೋದು ಬೇಡವಾ ಹೀಗೆ ಸೀರೆ ಉಟ್ಕೊಂಡು ಕಾಲೇಜ್ಗೆ ಹೋಗ್ತೀಯಾ ಅಪ್ಪ ನೀನ್ ಅಕೌಂಟ್ ತುಂಬಿಸಿ ನನ್ಗೆ ಡೆಬಿಟ್ ಕಾರ್ಡ್ ಕೊಡು ನಾನೆಲ್ಲ ಚೆನ್ನಾಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ಖರ್ಚು ಮಾಡಿದೆ ಅಂತ ಬೈಬಾರ್ದು ಅಷ್ಟೇ ಅಂತೂ ನನ್ನ ಒಂದು ಕತೆ ಮಾಡಬೇಕು ಅಂತಿದ್ಯಾ